ರೇಷನ್ ಕೊಡುವಂತ ಒಂದು ಕಲಾವಿದರಿಗೆ ಒಂದು ನಡೀತಾ ಸರ್, ಒಂದು ಅದ್ರ ಜೊತೆಗೆ ರಿಲಯನ್ಸ್ ಕಡೆಯಿಂದ ಸರ್ಕಾರ ಒಂದು ನೆರವು ತಂದು ಅದನ್ನು ಕೂಡ ಇವತ್ತು ವೋಚರ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿದೆ ಸರ್. ಇವತ್ತು ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು 1,600 ಕೋಟಿಗಿಂತ ಹೆಚ್ಚಿನ ಘೋಷಣೆ ಮಾಡಿದ್ದಾರೆ. ಯಾರೋ ಬಡವರಿದ್ದಾರೆ, ನೇಕಾರಿದ್ದಾರೆ, ಕವಿತಾ ಸಮಾಜ, ವಿಶ್ವ ರೈತರು, ಹೂವಿನ ಗಿಡಗಳು ಎಲ್ಲಿದ್ದಾಗಿದ್ದು ಅಂಥವಕ್ಕೆ ವಿಶೇಷವಾಗಿ ಆಟೋ ಚಾಲಕರು ಸುಮಾರು 5-7 ಲಕ್ಷದಷ್ಟು ಆಟೋ ಚಾಲಕರಿದ್ದಾರೆ. ಇವತ್ತೇನು Corona-19 ಬಂದು ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ದೊಡ್ಡ ಒಂದು ಸಂಕಷ್ಟದಲ್ಲಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಸುಮಲತಾ ಅಂಬರೀಷ್ ಮೇಡಮ್ ಅವರು ಮತ್ತು ರಾಂಕ್ಲಿ ವೆಂಕಟೇಶ್ವರ ಸರ್ ಅವರು ಈ ರೀತಿ ಬೇಕುಂತಕ್ಕಂಥ ಒಂದು ಫೋನಲ್ಲಿ ಕೇಳ್ಕೊಂಡಾಗ ನಮಗೆ ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷೆ ಯಾರು ಆಹಾರಕ್ಕೆ ಇದನ್ನು ಕೇಳ್ತದೆ, ಕೈಲಾದ ಶಕ್ತಿ ಮೀರಿ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪಕ್ಷೆ 2-3 ದಿನದಿಂದ ಯಾವುದೇ ಫಿಲಮ್ ಶೂಟಿಂಗ್ ಇಲ್ಲ, ಇದಿಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ. ಇದನ್ನರ್ತಿ ನಮ್ಮ ಸರ್ಕಾರ, ನಾನು ನನಗೇನು ಇವತ್ತು ಮುಖ್ಯಮಂತ್ರಿಗಳು ಆಹಾರ ಇಲಾಖೆಯ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಅದನ್ನರ್ತಿ ಇದನ್ನು ಕೊಡಬೇಕು ಅಂತ ಸುಮಾರು 800 ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಅದರ ಜೊತೆಗೆ ಸುಮಾರು 6,000 ಜನಕ್ಕೆ ಅಕಾಡೆಮಿಯಿಂದ 3,000 ರೂಪಾಯಿ ಬಿಟ್ಟುಕೊಬ್ಬನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಮತ್ತು ಇಲ್ಲಿ ಇವತ್ತು ನಾವು ನೆನೆಯಬೇಕಾದ್ದು ಅಂಬರೀಷ್ ಅಣ್ಣವರು ಇದ್ದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಒಂದು 443 ಮನೆಗಳನ್ನು ಅವರು ಹೌಸಿಂಗ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಕರ್ಕೊಟ್ರು, ಅವ್ರ ಚೇಂಬರ್ ಕರೆದು ಗೋಪಾಲಯ್ಯ ನಿನಗೇನು ಬೇಕು ಅಂತಂದ್ಬಿಟ್ಟು ಕೇಳಿ ತಿಳ್ಕೊಟ್ರು. ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇವತ್ತು ಅಕ್ಕವ್ರು ಏನು ಮಾತು ಹೇಳಿದ್ರು, ದಾಖಲೆ ವೆಂಕಟೇಶ್ವರವ್ರು ಹೇಳಿದ್ರು, ಅದನ್ನ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನು ಕಿಂಚಿತ್ತ ಸೇವೆಯನ್ನು ಮಾಡಿದ್ದೇವೆ. ಜೊತೆಗೆ ಫಿಲಮ್ ಚೇಂಬರ್ಸ್ ಇರ್ಬೋದು, ಅಲ್ಲೂ ಸಹ ಇದನ್ನು ಫೋಟೋಗ್ರಾಫರ್ಸ್ ಮತ್ತು ಇದನ್ನು ಮಾಡಿದಾಗ ನಾವು ಬೇಸಿಕ್ ಮಾಡಿದ್ರು ಸರ್, ಹೋಗಿ ಈ ರೀತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಪಕ್ಷೆ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಮೊಟ್ಟ ಮೊದಲನೇ ಮುಖ್ಯಮಂತ್ರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ವರ್ಗದ ಜನರ ಕಷ್ಟ ಸುಖಗಳನ್ನು ಅರ್ಥ ಇವತ್ತು ಏನು ಮಾಡಿದರೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ಚಿತ್ರರಂಗದ ಜೊತೆ ಅಲ್ಲಿ ಅಂಬರೀಷ್ ಅಣ್ಣವರು ಇರೋದು ನಮ್ಮ ಕ್ಷೇತ್ರದಲ್ಲೇ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಮ್ಮ ಇದರಲ್ಲೇ, ಅದನ್ನು ಹರ್ತಿ ನಾವೇನು ಮಾಡಬೇಕು ಅದಕ್ಕೆ ಚಲನಚಿತ್ರ ಕಲಾವಿದರ ಇದಕ್ಕೆ ಖಂಡಿತವಾಗೂ ಮುಂದಿನ ದಿನದಲ್ಲೂ ನಾವು ಇದೇ ರೀತಿ ಮಾಡ್ಕೊಳ್ತೀವಿ. ಸರ್ಕಾರ ಕೂಡ ಇವತ್ತು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿತು ಸರ್. ಅಂದರೆ ಆಟೋ ಚಾಲಕರು, ರೈತರು ಇರ್ಬೋದು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಒಂದು ಪ್ಯಾಕೇಜ್ ಕೊಟ್ಟಿದೆ. ಚಿತ್ರರಂಗಕ್ಕೆ ಅದರಲ್ಲಿ ಕನ್ಸಿಡರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಸಿನಿಮಾ ಕಾರ್ಮಿಕರಿಗಾಗಲಿ ಚಿಕ್ಕ ಸಣ್ಣ ಸಹಕಲಾವಿದರಿಗೆ ಏನಾದರೂ ಅದರ ಆರ್ಥಿಕ ನೆರವು ಸಿಗಲಿ. ಅಸೋಸಿಯೇಷನ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಅದನ್ನ ಅರ್ಥ ಅದನ್ನು ತೀರ್ಮಾನ ಏನೇ ತಾನಬೇಕಾದ್ರೆ ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಸುಮಾನ್ಯ ಯಡಿಯೂರಪ್ಪ ಅವರು ಆ ತೀರ್ಮಾನವನ್ನು ತಾಂತಾರೆ.